ಹಾಯ್ ಫ್ರೆಂಡ್ಸ್, ಇಂದು ಜಗತ್ತು ಸಂಪೂರ್ಣವಾಗಿ ತಂತ್ರಜ್ಞಾನದತ್ತ ಹೊರಳಿದೆ. ಸಾಮಾನ್ಯ ನಗದು ಹಣದ ವ್ಯವಹಾರ ಕಡಿಮೆಯಾಗಿ ಕ್ರಿಪ್ಟೋ ಕರೆನ್ಸಿಯಂತಹ ವರ್ಚುವಲ್ ಹಣದ ಬಳಕೆ ಹೆಚ್ಚುತ್ತಾ ಹೋಗುತ್ತಿದೆ. ಕ್ರಿಪ್ಟೋ ಕರೆನ್ಸಿಯಲ್ಲಿ ಅಲ್ಪ ಪ್ರಮಾಣದ ಹೂಡಿಕೆ ಮಾಡಿದರೆ ಮುಂದೆ ಬಹಳ ದೊಡ್ಡ ಸಂಪತ್ತಾಗಿ ಬದಲಾಗಲಿದೆ. ಕ್ರಿಪ್ಟೋ ಕರೆನ್ಸಿಯಲ್ಲಿ ಹಲವಾರು ಬಗೆಯ ಡಿಜಿಟಲ್ ಕರೆನ್ಸಿಗಳಿದ್ದರೂ ಎಥೇರಿಯಂ ಎನ್ನುವ ಕರೆನ್ಸಿ ಜಗತ್ತಿನ ಎರಡನೆಯ ಅತಿದೊಡ್ಡ ಕ್ರಿಪ್ಟೋ ಕರೆನ್ಸಿಯಾಗಿದೆ. ಆದರೆ ಎಥೇರಿಯಂನಲ್ಲಿ ನಿಧಾನಗತಿಯ ವಹಿವಾಟು ಹಾಗೂ ಹೆಚ್ಚಿನ ಶುಲ್ಕದ ಕಾರಣದಿಂದಾಗಿ ವಹಿವಾಟಿನಲ್ಲಿ ಸಮಸ್ಯೆ ಆಗುತ್ತಿತ್ತು. ಇದನ್ನು ಪರಿಹರಿಸಲು 2017 ರಲ್ಲಿ ಜಯಂತಿ ಕನಾನಿ, ಸಂದೀಪ್ ನೈಲ್ವಾಲ್ ಮತ್ತು ಅನುರಾಗ್ ಅರ್ಜುನ್ ಎನ್ನುವ ಮೂವರು ವ್ಯಕ್ತಿಗಳು ಸೇರಿ ಬ್ಲಾಕ್ ಚೈನ್ ಸ್ಕೇಲೆಬಿಲಿಟಿ ಪ್ಲಾಟ್ಫಾರ್ಮ್ ಪಾಲಿಗನ್ ಅನ್ನು ಸ್ಥಾಪಿಸುತ್ತಾರೆ. ಈ ಹಿಂದೆ ಇದನ್ನು ಮ್ಯಾಟಿಕ್ ಅನ್ನುವ ಹೆಸರಿನಿಂದ ಆರಂಭಿಸಿದ್ದರು. ಪಾಲಿಗನ್ ಈಥೇರಿಯಂ ಎನ್ನುವ ಡಿಜಿಟಲ್ ಕರೆನ್ಸಿಯ ಮೇಲೆ ಅವಲಂಬಿತವಾಗಿದ್ದು ಬಳಕೆದಾರರಿಗೆ ಕಡಿಮೆ ವೆಚ್ಚದಲ್ಲಿ ಅಪ್ಲಿಕೇಶನ್ಗಳನ್ನು ನಿರ್ಮಿಸಲು ಅನುವು ಮಾಡಿಕೊಡುತ್ತಿದೆ. ಪಾಲಿಗನ್ನ ಸ್ಥಳೀಯ ಚಿಹ್ನೆಯಾದ ಮ್ಯಾಟಿಕ್ನ ಬೆಲೆ 2019 $26 ಮಿಲಿಯನ್ ಆಗಿತ್ತು. ಹಾಗೂ 2019 ಇದರ ಬೆಲೆ ಬರೋಬ್ಬರಿ $14 ಬಿಲಿಯನ್ಗಳಷ್ಟು ಅಗಾಧವಾದ ಏರಿಕೆ ಕಂಡಿತ್ತು. ಮ್ಯಾಟಿಕ್ನ ಈ ತೀವ್ರ ಬೆಲೆ ಏರಿಕೆಯಿಂದ ಅದರ ಸಹಸಂಸ್ಥಾಪಕರು ಶತಕೋಟ್ಯಾಧಿಪತಿಗಳಾಗಿದ್ದರು. ಇದರ ಜೊತೆಗೆ ಅವರ ಪ್ರಸ್ತುತ ಕ್ರಿಪ್ಟೋ ಕರೆನ್ಸಿಯಲ್ಲಿನ ಪಾಲು 4-5% ಏರಿಕೆ ಕಂಡಿದೆ. ನ್ಯಾಷನಲ್ ಬಾಸ್ಕೆಟ್ಬಾಲ್ ಅಸೋಸಿಯೇಷನ್ನ ಮಾಲೀಕರಾಗಿರುವ ಬಿಲೇನಿಯರ್ ಹೂಡಿಕೆದಾರ ಮಾರ್ಕ್ ಕ್ಯೂಬನ್ ಇತ್ತೀಚೆಗೆ ಬಹಿರಂಗಪಡಿಸದ ಬೃಹತ್ ಮೊತ್ತವನ್ನು ಪಾಲಿಗೋನ್ನಲ್ಲಿ ಹೂಡಿಕೆ ಮಾಡಿದ್ದಾರೆ. ಕ್ರಿಪ್ಟೋ ಜಗತ್ತಿನಲ್ಲಿ ದಾಖಲೆಯನ್ನು ಕಲೆ ಹಾಕುವುದು ಕಷ್ಟ. ಹೀಗಾಗಿ ಬಹಳಷ್ಟು ಭಾರತೀಯರು ಹೆಚ್ಚಿನ ಹೂಡಿಕೆಯನ್ನು ಕ್ರಿಪ್ಟೋ ಕರೆನ್ಸಿಯ ಮೇಲೆ ಹೂಡಿದ್ದಾರೆ. ಅಂದಹಾಗೆ ಪಾಲಿಗೋನ್ ಕಂಪನಿ ಹುಟ್ಟಿಕೊಂಡಿದ್ದೇ ಒಂದು ರೋಚಕ ಕತೆ. ಈ ಕಂಪನಿಯನ್ನು ಸ್ಥಾಪಿಸುವ ಐಡಿಯಾ ಹುಟ್ಟಿಕೊಂಡಿದ್ದು ಸಂದೀಪ್ ನೈಲ್ವಾಲ್ರವರಿಗೆ. ಇವರು ಮೂಲತಃ ದಿಲ್ಲಿಯವರು. ಇನ್ನು ಇದರ ಸಹಸಂಸ್ಥಾಪಕರಾದ ಜಯಂತ್ ಕನಾನಿ ಹಾಗೂ ಅನುರಾಧ್ ಅರ್ಜುನ್ರವರು ಮುಂಬೈ ಮತ್ತು ಅಹಮದಾಬಾದ್ನವರು. ಇವರ ಕಂಪನಿಯ ಪ್ರಧಾನ ಕಚೇರಿ ಬೆಂಗಳೂರಿನಲ್ಲಿದೆ. ಜಯಂತಿಯವರು ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಎಂಜಿನಿಯರಿಂಗ್ನಲ್ಲಿ ಪದವಿ ಪಡೆದು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ 2 ಕೆಲಸ ಮಾಡಿ ನಂತರ MBA ಮುಗಿಸಿದ್ದರು. ನಂತರ ಹಲವಾರು ಇ-ಕಾಮರ್ಸ್ಗಳಲ್ಲಿ ಕೆಲಸ ಮಾಡಿದ್ದರು. ನಂತರ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಟೆಕ್ನಾಲಜಿಯಾಗಿರುವ ಬ್ಲಾಕ್ ಚೈನ್ ಅನ್ನು ಆರಂಭಿಸುತ್ತಾರೆ. ಇವರ ಜೊತೆ ಜಯಂತಿ ಕನಾನಿ, ಅನುರಾಗ್ ಅರ್ಜುನ್ ಜೊತೆಯಾಗುತ್ತಾರೆ ಹಾಗೂ ಮ್ಯಾಟಿಕ್ ಎನ್ನುವ ಸಂಸ್ಥೆಯನ್ನು ಹುಟ್ಟುಹಾಕುತ್ತಾರೆ. ನಂತರ ಈ ಸಂಸ್ಥೆ ಪಾಲಿಗೋನ್ ಹೆಸರಿನಲ್ಲಿ ಮರುಸ್ಥಾಪನೆಯಾಗುತ್ತದೆ. ಆಗ ಸೆರ್ಬಿಯನ್ ಮೂಲದ ಮಿಹೈಲೋ ಜೇವಿಕ್ ಮತ್ತೊಬ್ಬ ಸಹಸಂಸ್ಥಾಪಕರಾಗಿ ಸೇರಿಕೊಳ್ಳುತ್ತಾರೆ. ಇನ್ನು ಪಾಲಿಗೋನ್ ಬ್ಲಾಕ್ ಚೈನ್ ಅನ್ನು ಕೋವಿಡ್ ಟೆಸ್ಟ್ನಲ್ಲಿ ಬರುವ ಫಲಿತಾಂಶವನ್ನು ನಿರ್ವಹಣೆ ಮಾಡಿಕೊಳ್ಳಲು ಕೂಡ ಬಳಸುತ್ತಿದ್ದಾರೆ. 2017 ಹಾಗೂ 2018 ಕೆಲವೊಂದು ಕಾನ್ಸೆಪ್ಟ್ಗಳೊಂದಿಗೆ ಸಣ್ಣ ಬಂಡವಾಳ ಹೂಡಿ ಪಾಲಿಗೋನ್ ಸಂಸ್ಥೆಯನ್ನು ಆರಂಭಿಸಲಾಗುತ್ತದೆ. ನಂತರ ಸಣ್ಣ ಸಣ್ಣ ಉತ್ಪನ್ನಗಳನ್ನು ನಿರ್ಮಿಸಲಾಗುತ್ತದೆ. ನಂತರ ಬೈನಾನ್ಸ್ನೊಂದಿಗೆ ಸೇರಿ ಕ್ರಿಪ್ಟೋ ಕರೆನ್ಸಿ ಎಕ್ಸ್ಚೇಂಜ್ ಅನ್ನು ಆರಂಭಿಸಲಾಗುತ್ತದೆ. ಮುಂದಿನ ದಿನಗಳಲ್ಲಿ ಭಾರತದಲ್ಲಿ ಕ್ರಿಪ್ಟೋ ಕರೆನ್ಸಿಯ ವ್ಯವಹಾರಕ್ಕಾಗಿ ಅಪ್ಲಿಕೇಶನ್ಗಳನ್ನು ಪಾಲಿಗೋನ್ ಸಂಸ್ಥೆಯ ಮೂಲಕ ಅಭಿವೃದ್ಧಿಪಡಿಸಲು ಆರಂಭಿಸಲಾಗುತ್ತದೆ. ಇಂದು ಪಾಲಿಗೋನ್ ಸಂಸ್ಥೆಯನ್ನು ಹಲವಾರು ಕಂಪನಿಗಳು ತಮ್ಮ ವ್ಯವಹಾರಕ್ಕಾಗಿ ಬಳಸಿಕೊಳ್ಳುತ್ತಿವೆ. $1 ಬಿಲಿಯನ್ಗಳಷ್ಟು ದೊಡ್ಡ ದೊಡ್ಡ ವ್ಯವಹಾರವನ್ನು ಈ ಸಂಸ್ಥೆ ನಡೆಸುತ್ತಿದೆ. ಅದೇ ರೀತಿ ಮಾರ್ಕ್ ಕ್ಯೂಬ್ಸ್ನ lazy.com ಸಂಯೋಜನೆಗೊಂಡು ಕೆಲಸ ಮಾಡುತ್ತಿದೆ. ಪಾಲಿಗೋನ್ ಹಣ ಮಾಡುವ ಉದ್ದೇಶ ಹೊಂದಿಲ್ಲ. ಬದಲಾಗಿ ಸಂಸ್ಥೆಗೆ ಬರುವ ವ್ಯಕ್ತಿಗಳೇ ಬಹಳ ಮೌಲ್ಯವನ್ನು ಈ ಸಂಸ್ಥೆಗೆ ತರುತ್ತಿದ್ದಾರೆ. ಪಾಲಿಗೋನ್ US ಲಿಸ್ಟ್ನಲ್ಲಿ ದಾಖಲಾಗಿರುವ ಸಂಸ್ಥೆಯಾಗಿದೆ ಹಾಗೂ ಕಾಯಿನ್ ಬೇಸ್ನೊಂದಿಗೆ ನಿಯಂತ್ರಿಸುತ್ತಿದೆ. ಸ್ನೇಹಿತರೆ, ನಿಮಗೂ ಕೂಡ ಪಾಲಿಗೋನ್, ಮ್ಯಾಟಿಕ್ ಹಾಗೂ ಇತರೆ ಕ್ರಿಪ್ಟೋ ಕರೆನ್ಸಿಯಲ್ಲಿ ಹೂಡಿಕೆ ಮಾಡುವ ಇಚ್ಛೆ ಇದ್ದರೆ ಕಾಯಿನ್ ಸ್ವಿಚ್ ಕುಬೇರ್ ಆ್ಯಪ್ ಅನ್ನು ಡೌನ್ಲೋಡ್ ಮಾಡಿಕೊಳ್ಳಿ. ಇಲ್ಲಿ ಎಲ್ಲ ತರಹದ ಕ್ರಿಪ್ಟೋ ಕರೆನ್ಸಿಗಳಿದ್ದು ನೀವು ಕನಿಷ್ಠ 100 ರೂಪಾಯಿಯಿಂದ ಹೂಡಿಕೆ ಮಾಡಬಹುದು. ಈ ಆ್ಯಪ್ನ ಇಂಟರ್ಫೇಸ್ ಅತ್ಯಂತ ಸರಳವಾಗಿದ್ದು ಕ್ಯಾಬ್ ಬುಕ್ ಮಾಡುವ ಅಥವಾ ಆನ್ಲೈನಿಂದ ಫುಡ್ ಆರ್ಡರ್ ಮಾಡುವಷ್ಟೇ ಸುಲಭವಾಗಿ ಇದನ್ನು ನಿಭಾಯಿಸಬಹುದು. ಇಲ್ಲಿ ಅತಿ ವೇಗವಾಗಿ KYC ಭರ್ತಿ ಮಾಡಿ ತ್ವರಿತವಾಗಿ ವಿತ್ಡ್ರಾವೆಲ್ ಹಾಗೂ ಡೆಪಾಸಿಟ್ ಮಾಡಬಹುದು. ಕೇವಲ 1 6 ಮಿಲಿಯನ್ಗಿಂತಲೂ ಹೆಚ್ಚಿನ ಬಳಕೆದಾರರು ರಿಜಿಸ್ಟರ್ ಮಾಡಿಕೊಂಡಿದ್ದಾರೆ. ನಿಮಗೆ ಕ್ರಿಪ್ಟೋ ಕರೆನ್ಸಿಯ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಿದ್ದರೆ ಅವರ ಯೂಟ್ಯೂಬ್ ಚಾನೆಲ್ಗೆ ಭೇಟಿ ನೀಡಬಹುದು. ಹಾಗಾದರೆ ಏನು ಯೋಚಿಸುತ್ತಿದ್ದೀರಿ? ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕಾಯಿನ್ ಸ್ವಿಚ್ ಕುಬೇರ್ ಆ್ಯಪ್ನ ಲಿಂಕ್ ಅನ್ನು ನೀಡಲಾಗಿದೆ. ಈ ಕೂಡಲೇ ಡೌನ್ಲೋಡ್ ಮಾಡಿಕೊಳ್ಳಿ. ಅದೇ ರೀತಿ ಯೂಟ್ಯೂಬ್ ಚಾನೆಲ್ನ ಲಿಂಕನ್ನು ಕೂಡ ನೀಡಲಾಗಿದೆ. ಕೂಡಲೇ ಭೇಟಿ ನೀಡಿ.